ಅಣ್ಣೀರಾದ ರಾಮಸ್ವಾಮಿಯವರ ಕೈನಲ್ಲಿ ಅದು ಲೋಕಾರ್ಪಿತವಾಗಿದೆ, ಅದಕ್ಕಿಂತ ಇನ್ನೇನು ಬೇಕು? ಅವರು ಅದನ್ನು ಮುಟ್ಟಿದ್ರೆ ನನಗೆ ಅದಕ್ಕೆ ಬೆಲೆ ಬಂದಂತೆ. ಇನ್ನು ನಾವು ಮತ್ತೊಂದು ಲೋಕಾರ್ಪಿತವಾದ ಪುಸ್ತಕ, ನಾನು ಇದನ್ನ ಪೂರ್ತಿಯಾಗಿ ಓದೋಕ್ಕಾಗಲಿಲ್ಲ, ತುಂಬಾ ಕಡಿಮೆ ಅವಧಿ ಹಿಂದೆ ಸಿಕ್ಕಿದ್ರಿಂದ ಜಸ್ಟ್ ಬ್ರೌಸ್ ಮಾಡೋದು ಅಂತಲ್ಲ ಹಾಗೆ ಮಾಡಿ ನೋಡಿದ್ದೀನಿ. ವೆನ್ ಡಿಡ್ ದಿ ಮಹಾಭಾರತ ವಾರ್ ಹ್ಯಾಪನ್ ಅಂತಕ್ಕಂಥದ್ದು ನೀಲೇಶ್ ನೀಲಕಂಠ್ ಬೋಕ್ ಅಂತ ಕೆನಡಾದಲ್ಲಿ ಕ್ರಾಶ್ ಇರ್ತಕ್ಕಂತ ವ್ಯಕ್ತಿಗಳು. ಇವರು ಈಚೆಗೂ ನಮ್ಮ ದೇಶದಲ್ಲೆಲ್ಲ ಬಂದಿದ್ರು. ಇವರು ಯೂಟ್ಯೂಬಿನ ಕೆಲವು ಪ್ರವಚನಗಳನ್ನು ಕೇಳಿದ್ದೀನಿ ಮಹಾಭಾರತದ ಕಾಲ ನಿರ್ಣಯವನ್ನು ಕುರಿತಾಗಿ ಅವರು ಬರೆದದ್ದು. ಮಹಾಭಾರತದ ಕಾಲ ನಿರ್ಣಯ, ಮಹಾಭಾರತದ ಪಾಠ ನಿರ್ಣಯ ಇವೆಲ್ಲ ಭಾರತೀಯ ಪರಂಪರೆಯಲ್ಲಿ ಭಾರತೀಯ ಅಧ್ಯಯನದಲ್ಲಿ ತುಂಬಾ ಮುಖ್ಯವಾದಂತಹ ಅಂಶಗಳು. ಯಾಕೆಂದ್ರೆ ಮಹಾಭಾರತ ಭಾರತೀಯ ಸಂಸ್ಕೃತಿ ವಿಶ್ವಕೋಶ, ಅದರ ಸ್ವರೂಪ ನಮಗೆ ಅರ್ಥವಾಗಲಿಲ್ಲ ಅಂತಂದ್ರೆ ನಮ್ಮ ದೇಶದ ಎಷ್ಟೋ ವಿಷಯ ಅರ್ಥ ಆಗೋಲ್ಲ. ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತ ಯಾಕೆ ಬೇಕಾಯಿತು ಅಂತ ಪುನಃ ಸಂಸ್ಥೆಯವರು ಬಿವಾರ ಎತ್ತಿದೆಯಲ್ಲ, ಬ್ರಡಾಸ್ ಓರಿಯಂಟಲ್ ರಿಸರ್ಚ್ ಸಂಸ್ಥೆಯವರು ಹೇಳಿದ್ದಕ್ಕೆ ಅದೇ ಮುಖ್ಯವಾದ ಕಾರಣ. ಅಲ್ಲಿ ಇಲ್ಲದೆ ಇರೋದು ಮತ್ತೆ ಇನ್ನೆಲ್ಲೂ ಇಲ್ಲ ಅಂತ. ಹಾಗಿರುವ ಆ ಗ್ರಂಥ ಅದು ಎಷ್ಟು ಮುಖ್ಯವಾಗುತ್ತದೆಯೋ, ಅದು ಯಾವಾಗ ನಡೆಯಿತು ಮಹಾಭಾರತ ಅನ್ನೋದು ಅಷ್ಟೇ ಮುಖ್ಯ. ಯಾಕೆಂದ್ರೆ ಪಾಶ್ಚಾತ್ಯ ವಿದ್ವಾಂಸರುಗಳು ಎಷ್ಟೋ ಒಳ್ಳೇದು ಮಾಡಿದ್ದಾರೆ, ಆ ಒಳ್ಳೆಯದೆಲ್ಲ ಹಸಿರು ಬಡ್ಡಿ ಸಮೇತ ಕಿತ್ಕೊಂಡು ಹೋಗುವಷ್ಟು ಕೆಟ್ಟದ್ದು ಮಾಡ್ತಾ ಇದ್ದಾರೆ. ಏನ್ ಮಾಡೋಣ, ಹಾಲು ಕೊಡೋ ಹಸು ಕೆಲವೊಮ್ಮೆ ತಿವಿಯೋದು ಜಾಸ್ತಿ ಆಗ್ಬಿಡುತ್ತೆ, ಒದಿಯೋದಂತೂ ಹೆಚ್ಚಾಗ್ಬಿಡುತ್ತೆ, ಇದು ಬರುವ ಕಷ್ಟ. ಅಲ್ಲಿ ಒಳ್ಳೆನ್ ಬರೆದಂತ ವ್ಯಕ್ತಿಗಳು ಕೂಡ ಹಾಪ್ಕಿನ್ಸ್ ಅಂತಕ್ಕಂತ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಒಂದು ಶತಮಾನಕ್ಕೆ ಹಿಂದೆ ಇತ್ತವರು ಮಹಾಭಾರತದ ಬಗ್ಗೆ ದಿಕ್ಕಾಪಾಲಾಗುವಂತ ಅಭಿಪ್ರಾಯಗಳು ಕೊಟ್ಟಾಗ ಅದಕ್ಕೆಲ್ಲಕ್ಕೂ ಸಮರ್ಥವಾದ ಉತ್ತರ ಕೊಟ್ಟ ಮಹಾವಿದ್ವಾಂಸರು ವಿಷ್ಣು ಸೀತಾರಾಮ ಸುಕ್ತಂಕರ್ ಅವರು, ಡಾಕ್ಟರ್ ವಿ ಎಸ್ ಸುಕ್ತಂಕರ್ ಅವರು. ಅವರು ಮಹಾಭಾರತದ ಪರಿಷ್ಕೃತ ಆವೃತ್ತಿಯ ಪ್ರಧಾನ ಸಂಪಾದಕರಾಗಿ ಮೊದಲಿಗೆ ದುಡಿದವರು. ಅವರು 18 ಸಂಪುಟಗಳಲ್ಲಿ ಅದು ಬಂತು. ಈ ಮಹಾಭಾರತ ಕಟ್ಟು ಕಥೆ, ಪಾಂಡವರು ಕೌರವರು ಇರಲಿಲ್ಲ, ಅಲ್ಲಿಂದ ಶುರು ಮಾಡಿಕೊಂಡು ಪಾಂಡವರು ಕೆಟ್ಟವರು ಕೌರವರು ಒಳ್ಳೆಯವರು. ಇದು ನಮ್ಮ ಕನ್ನಡದಲ್ಲಿ ಜ್ಞಾನ ಪಿತ್ತಗಳನ್ನು ಪಡೆದವರು ಆ ಮಾತು ಹೇಳ್ತಾ ಇದ್ದಾರೆ. ನಾನು ಪತ್ರಿಕೆಯಲ್ಲೇ ಅದಕ್ಕೆ ಕೆಲವು ಉತ್ತರಗಳನ್ನು ಬರೆದಿದ್ದೆ.